ಸಿಗ್ಲಿಲ್ಲ, ಸಿಗೋರು ಕನೆಕ್ಟ್ ಆಗ್ಲಿಲ್ಲ. ಅವಾಗ ಏನಾಗ್ಬೇಕು, ಯಾರಿದೆಯೋ ಅದನ್ನ ಬೆಸ್ಟ್ ಆಗಿ ಯೂಸ್ ಮಾಡ್ಕೊಂಡು ಕೆಲಸ ಮಾಡಬೇಕು. ಅವ್ರ ಲೈಫಲ್ಲಿ ಅವರೊಂದು ಇರುತ್ತೆ, ಕಲ್ಲು ಮುಗಿಲೆಲ್ಲ ಇದ್ದಿರುತ್ತೆ, ಅದನ್ನ ನಾವು ದಾಟ್ಕೊಂಡ್ಬೇಕು. ಅವ್ರೊಂದು ಮ್ಯಾನೇಜರ್ ಯಾವ ಟ್ಯಾಲೆಂಟ್ ಅಷ್ಟೇ. ರಾಣ ಮುಗಿತು. ಸೊ ರಾಣ ಮುಗಿದ್ಮೇಲೆ ಏನೆಲ್ಲ ಕಮೆಂಟ್ಸ್ ಗಳು ಬಂತು ನಿಮ್ಗೆ? ರಾಣ ಐ ಥಿಂಕ್ ನನಗೆ ಬನಾಣ ಬಂದಾಗ ಇವರು ಚೆನ್ನಾಗಿ ಮಾಡಿದ್ಯ, ಚೆನ್ನಾಗಿತ್ತು, ಇನ್ನು ಸ್ವಲ್ಪ ಲವ್ ಎಪಿಸೋಡ್ಸ್ ಒಂಚೂರು ಜಾಸ್ತಿ ಬೇಕಾಗಿತ್ತು. ಅದು ಬಿಟ್ಟರೆ ಸ್ಟೋರಿ ಒಂಚೂರು ರುಟೀನ್ ಆಗ್ಬಿಡ್ತೀವಿ, ಇರುವೆ ಒಂಚೂರು ಸೆಕೆಂಡ್ ಆಪ್ಷನ್ ಆದರೆ ಫಸ್ಟ್ ಆಗಿ ಓಕೆ ಸ್ಟೋರಿ ರುಟೀನ್ ಆಯಿತು, ಒಂಚೂರು ಸ್ಟೋರಿ ಬೇರೆ ವರ್ಕ್ ಮಾಡಿ ಅಂತ. ಸೊ ಅದನ್ನು ಫಸ್ಟ್ ಪುರುಷೋತ್ತಮ್ ಅವರು ತಂದಾಗೇ ನಾನು ಹೇಳಿದೆ, ರೊಟೀನ್ ಸ್ವಲ್ಪ ರುಟೀನ್ ಸ್ಟೋರಿ ಇದನ್ನ ಒಂಚೂರು ಇಂಪ್ರೂವೈಸ್ ಮಾಡೋಣ ಹಂಗೆ ಹಂಗೆ ಅಂತ. ಬಟ್ ಟೀಮ್ ಹೇಳಿದಾಗ ಟೀಮ್ ಅದನ್ನು ಏನು ಬೇಕೋ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಆ್ಯಕ್ಟರ್ ಅಷ್ಟೇ, ಡೈರೆಕ್ಟರ್ಗೆ ನಾವು ಹೇಳೋಕ್ಕಾಗುತ್ತೆ, ದೊಡ್ಡವರು ಪ್ರೊಡ್ಯೂಸರ್ಗೆ ದೊಡ್ಡವರು ಹೊಸದು ಈ ಥರ ಇದೆ ಈ ಥರ ಅಂತ ಹೇಳಿದ್ರು. ಆಮೇಲೆ ಎವ್ರಿ ಸಿನಿಮಾ ಆಸ್ ದಟ್ ಥಾಟ್, ಸಮಟೈಮ್ಸ್ ನಾವು ಅನ್ಕೊಂಡು ಕನೆಕ್ಟ್ ಆಗುತ್ತೆ, ಸಮಟೈಮ್ಸ್ ನಾವು ಅನ್ಕೊಂಡು ಕನೆಕ್ಟ್ ಆಗಲ್ಲ. ಸೊ ಡಿಸ್ಕಷನ್ಸ್ ಇರುತ್ತೆ. ಸೊ ಕೆಲವು ಸತಿ ಇವಾಗ ನಾವೇನೇ ಡಿಸ್ಕಷನ್ಸ್ ಇದ್ದೀವಿ ದೊಡ್ಡವರಾಗಿ ನೀವು ಹೇಳಿದಾಗ ಇಲ್ಲ ಹಿಂಗೆ, ನಾನು ಬೇಸಿಕಲಿ ಒಂದು ಕಂಪ್ನಿಲಿ ಎಂಪ್ಲಾಯಿ ನಾನು, ಸರ್ ಹಿಂಗೆ ಮಾಡಲ ಸರ್, ಇಲ್ಲ ಮಾಡಪ್ಪ ನನಗೆ ಬಾಸ್ ಹೇಳಕ್ಕಾಗತ್ತ, ಸುಮ್ಮನೆ ಬಾಸ್ ನಾನು ಮಾಡ್ತೀನಿ ಅಂತ ಮಾಡಪ್ಪ ಆಯ್ತು ಸರ್, ನನ್ನ ಕೆಲಸ ಏನು, ನನ್ನ ಕೆಲಸ ಎಷ್ಟು ಮಾಡಕ್ಕಾಗತ್ತೋ ಅಷ್ಟು ಅಷ್ಟು ಕಟ್ಟೆ ಮಾಡೋ ಪ್ರಯತ್ನ ಮಾಡ್ತೀನಿ ಅಷ್ಟು. ಬೇಕೆ ಲೆಫ್ಟ್ ಟೀಮ್. ಬಟ್ ಎಲ್ಲೋ ಕೆಲವೊಂದು ನಾವು ತಗೊಳ್ಳುವಂತ ನಿರ್ಧಾರ ಆಗಿರ್ಬೋದು, ಎಲ್ಲೋ ಅದು ನಮ್ಮ ಕರಿಯರ್ಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಆ ಥರ ಏನಾದ್ರು ಅನ್ಸಲ್ವಾ? ಅಂದ್ರೆ ಇವಾಗ ತಾನೇ ನಾವು ಬೆಳೀತಾ ಇದೀವಿ, ಗುರುತಿಸ್ಕೊಳ್ತಾ ಇದೀವಿ. ಸೊ ಒಳ್ಳೆ ಒಂದಷ್ಟು ಸಿನಿಮಾಗಳ ಮೂಲಕನೇ ಗುರುತಿಸ್ಕೋಬೇಕು. ಬಟ್ ಕೆಲವೊಂದು ಎಲ್ಲೋ ನಾವು ಹೇಳದೆ ಇರೋದೇ ಎಲ್ಲೋ ಒಂದ್ ಕಡೆ ಎಫೆಕ್ಟ್ ಆಗುತ್ತಾ ಹಿಂಗೆ ಅಂತ. ಅದಕ್ಕೊಂದು ಸಕಾರ ಹೇಳ್ಬೇಕಂದ್ರೆ, ನಮ್ಮ ಮನೆ ಯಾರಿಗೂ ಹೇಳ್ತದೆ, ಗುರು ಯಾರು ಕಡೆ ಗುರು ಸೂಪರ್ ಯಾಕೆ ಚಾನ್ಸ್ ಕೊಟ್ಟಿದ್ಯಾ ಅಂತ. ನಾನು ಸಕತ್ತಾಗ ಏನು ಹೇಳಿ, ಫ್ರೆಂಡ್ ಬಂದಲ್ಲಿ ತುಂಬ ಓಪನ್ ಆಗಿ ಮಾತಾಡ್ತೀವಲ್ಲ, ಅಲ್ಲೇನು ಮೀಡಿಯಾ ಅಂದ್ರೆ ಅಟ್ಲೀಸ್ಟ್ ಹೋಗಿ ಏನಾದ್ರು ತಪ್ಪಾಗತ್ತೆ ಅದು. ಬರೀ ಕನೆಕ್ಟ್ ಆಗೋರು ಸಿಗ್ಲಿಲ್ಲ, ಸಿಗೋರು ಕನೆಕ್ಟ್ ಆಗ್ಲಿಲ್ಲ. ಅವಾಗ ಏನಾಗ್ಬೇಕು, ಯಾವ್ದಿದೆಯೋ ಅದನ್ನ ಬೆಸ್ಟ್ ಆಗಿ ಯೂಸ್ ಮಾಡ್ಕೊಂಡು ಕೆಲಸ ಮಾಡಕ್ಕೆ. ಆಪರ್ಚುನಿಟಿ ಆಸ್ ಅನ್ ಆಕ್ಟರ್ ಏನಾಗುತ್ತಂದ್ರೆ, ಇವತ್ತಿಗೆ ಎಲ್ಲರೂ ಅನ್ಸುತ್ತೆ ಅವ್ರು ಇದು ಮಾಡೋದು ಇವ್ರು ಇದು ಮಾಡೋದು ಅಂತ, ಹಂಗಾಗಲ್ಲ. ಎಲ್ಲರಿಗೂ ಅವ್ರದೇ ಆದ ಐಡಿಯಾಲಜೀಸ್ ಇರುತ್ತೆ, ಮತ್ತೆ ನಾವು ಬೇರೆ ಹೋಗ್ತದೆ ಕೆಲಸ ಮಾಡಿದ್ರೆ ಅವ್ರದೇ ಆದ ಪ್ಯಾಟರ್ನ್ಸ್ ಇರುತ್ತೆ, ಎಲ್ಲನೂ ಕೂಡ ಬರಬೇಕು. ಈಗ ಸಡನ್ ಯಾರೋ ಇವಾಗ ನನಗೆ ಪ್ರೆಷರ್ ನಿಲ್ಸರ್ ಪರಿಚಯ ಮಾಡೋ ಸರ್ ಪ್ರಚಾರ ಮಾಡಿ ಬನ್ನಿ ಮಾಡೋಣ ಹಂಗೆ ಮಾಡೋಕ್ಕಾಗಲ್ಲ, ಅವ್ರು ಅನ್ನಿಸ್ಬೇಕು, ಎಲ್ಲ ಕೂಡಬೇಕು, ಪ್ರೊಡಕ್ಷನ್ ಎವ್ರಿಥಿಂಗ್ ಶುಡ್ ಬ್ಯಾಕ್ ಹ್ಯಾಪನ್. ಅಂಥ ಟೈಮಲ್ಲಿ ಒಬ್ಬ ಆ್ಯಕ್ಟ್ರಾಗಿ ಹೊಸಬ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಸಿಗೋ ಆಪರ್ಚುನಿಟಿಲಿ ನಾವು ಅದನ್ನು ಕೇಳ್ಬೋದು, ಸರ್ ಇದು ನಿಮ್ಮ ಶೂ ಚೆನ್ನಾಗಿರೋದು ಸರ್ ಇದು ಮಾಡೋಣ ಅದು ಇದು ರಿಕ್ವೆಸ್ಟ್ ಮಾಡೋಣ, ಇಲ್ಲಪ್ಪ ನಿನ್ ಮಾಡು ಕಾಸಾಗ್ತದೆ ನಾನು ನೀನು ಅಂತ ಏನು ಹೇಳ್ತೀರಾ? ವಾಟ್ ಯು ಸೇ ಹೂವರ್ ಇಟ್ ಇಸ್, ಪ್ರತಿಯೊಬ್ಬ ಹೀರೋನು ಇಷ್ಟೇ ಮಾಡಿ ಮಾಡಿದ್ರೆ ಅವನು ಎಷ್ಟು ಬೆಸ್ಟ್ ಮಾಡೋಕ್ಕಾಗತ್ತೆ, ಅವನ್ ಏನ್ ತೋರ್ಸಕ್ಕಾಗತ್ತೆ ಅಷ್ಟೇ ಮಾಡಕ್ಕಾಗತ್ತೆ. ಸೊ ಅವ್ರು ತಪ್ಪು ಅಂತ ಹೇಳ್ತಲ್ಲ, ಅವ್ರ ಐಡಿಯಾಲಜಿಸ್ ಆ ಥರ ಇರುತ್ತೆ ಕೆಲವೊಂದು. ಸೊ ನಮ್ಮ ಐಡಿಯಾಲಜಿಸ್ ಈ ಥರ ಇದ್ದಾಗ ನಾನು ಪ್ರತಿಯೊಬ್ಬ ಹೀರೋ ಕೆಲಸ ಎಷ್ಟೊಂದು ಹೇಳ್ತಾರೆ ಇವ್ ಯಾಕೆ ಹೀರೋ ಈ ತರ ಮಾಡ್ತಾರೆ ಅಂತ, ಅಪ್ಪ ಅವ್ರಿಗೆ ಸಿಗ್ತಾರೆ ಅದು. ಕರೆಕ್ಟ್, ನಾನು ಕೇಳೋದು ನಿನ್ನ ಗುರು ಕಂಪ್ನಿ ಕೆಲಸ ಮಾಡ್ತಾ ಇದೆಯಾ, ಈ ತರ ಕಮೆಂಟ್ ಆಗ್ತಾ ಇಲ್ಲ, ಹೇಳೋದು ನಿನ್ನ ಗುರು ಕಂಪ್ನಿ ಕೆಲಸ ಮಾಡ್ತಾರೆ, ಯಾಕೆ ಈ ಗಾಡಿ ಓಡಾಡ್ತಾರೆ ಒಳ್ಳೆ ಗಾಡಿ ತಗೊಂಡು ಹೇಳೋದಲ್ಲ. ಬಿಕಾಸ್ ಎವ್ರಿ ಒನ್ ಹ್ಯಾಸ್ ದರ್ ಓನ್ ಪೇನ್ಸ್ ಪ್ರೆಷರ್ ಎವ್ರಿಥಿಂಗ್, ಅವ್ರವ್ರ ಲೈಫಲ್ಲಿ ಅವ್ರವ್ರದ್ದು ಇರುತ್ತೆ, ಕಲ್ಲು ಮುಳ್ಳೆಲ್ಲ ಇದೇ ಇರುತ್ತೆ, ಅದನ್ನ ನಾವು ದಾಟ್ಕೊಂಡು ಹೋಗ್ಬೇಕು. ಹೌ ವಿಲ್ ವಿ ಮ್ಯಾನೇಜ್ ಇಸ್ ಅವರ್ ಟ್ಯಾಲೆಂಟ್ ಅಷ್ಟೇ. ಸೊ ಇವೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅದು ಬೇಕಾಗುತ್ತೆ ಲೈಫಲ್ಲಿ. ನೆಕ್ಸ್ಟ್ ನಾವು ಮಾಡಿದ್ರೆ ಹೆಂಗಿರ್ಬೇಕು, ಎಲ್ಲೆಲ್ಲಿ ಕಾಲಿಡ್ಬೇಕು, ಎಲ್ಲೆಲ್ಲಿ ಕಾಲಿಡಬಾರ್ದು ಎಲ್ಲ ತಿಳ್ಕೊಬೋದಲ್ವ? ಮುಂಚೆ ಅನಿಸ್ತಾ ಇತ್ತು ಯಾಕೆ ಎಲ್ಲ ಸತಿ ಕೆಲಸ ಲೋಡ್ ಬರುತ್ತೆ ಇಷ್ಟೊಂದು, ಅವ್ರು ಅನ್ಕೊಂಡಿರ್ತೀವಿ ಇವ್ರು ಅನ್ಕೊಂಡಿರ್ತೀವಿ ವರ್ಕ್ ಆಗ್ತಾರೋ ಎಲ್ಲ ಕರೆಕ್ಟ್ ಆಗಿ ಅಂತ. ಬಟ್ ಇವಾಗ ಅನಿಸ್ತದೆ ಓಕೆ ಲೈಫ್ ಇಸ್ ಸಮಥಿಂಗ್ ಟೀಚಿಂಗ್ ಎಸ್ ಮೇ ಬಿ ಇದು ದಿಸ್ ದಿಸ್ ಮೇ ಬಿ ಲೈಕ್ 5 ವರ್ಷದ ನಂತರ ಹೇಳೋದಲ್ಲ, ಏ ಅವತ್ತು ಹಂಗೆಲ್ಲ ಇತ್ತು ಗುರು, ಆದ್ರೂ ನಿಂತ್ಕೊಂಡೆ, ಒಬ್ಬ ಬಂದಿರ್ಲಿಲ್ಲ ಗುರು ಸಪೋರ್ಟ್ಗೆ, ಅಪ್ಪ ಪ್ರೊಡ್ಯೂಸರ್ ಆಗಿರೋ ಒಬ್ಬ ಸಪೋರ್ಟ್ ಬಂದಿಲ್ಲ ಗುರು, ನಾನೇ ಹೋದೆ ಟೈಲರ್ ಹತ್ತು ಜನ ತಿಳ್ಕೊಂಡೆ, ಹತ್ತು ಜನ ಡೈರೆಕ್ಟ್ ತೋರಿಸ್ದೆ ಸರ್ ಇದಂಗಿದೆ ಸರ್ ಈ ಥರ ಮಾಡಲಿ ಆ ಥರ ಮಾಡಲಿ. ಇಟ್ಸ್ ಓಕೆ, ಲೈಫಲ್ಲಿ ನನ್ನ ಪ್ರಕಾರ ಪ್ರತಿ ಸತಿ ಸ್ಪೂನ್ ಫೀಡ್ ಮಾಡಿ ಇಲ್ಲಾಂದ್ರೆ ಪ್ರತಿ ಸತಿ ಯಾರಾದ್ರೂ ನಮ್ಮ ಸಪೋರ್ಟ್ ಮಾಡಿ ನಾವು ಗೆಲ್ತೀವಿ ಅಂತ ಹೇಳಿದ್ರೆ, ನಾನು ಮನುಷ್ಯಾಗಿ ಹುಟ್ಟಿದ ತಪ್ಪು ಹುಟ್ಟಿ ಏನು ಉಪಯೋಗ? ಸೊ ನಾನು ಹುಟ್ಟಾಗ ಒಂದು ಚಿಕ್ಕ ಮಗು ಹುಟ್ಟಾಗ ನನ್ನ ತಂದೆ ಗಂಡು ಮಗು ಅಂತ ಅಂದರು ಅಲ್ವಾ, ಏನಕ್ಕೆ ಇದೇನೋ ಮಾಡ್ತಾನೆ ಇವನು ಅಂತ ಅಂದಿದ್ದಲ್ವಾ, ನಾನು ಏನೋ ಮಾಡೋ ಕೇಪಬಿಲಿಟಿ ಇದ್ದಾರೆ ಪ್ರತಿ ಸತಿ ಅವನ ನನ್ನ ಉಳಿಸ್ತಾನೆ ಇವನ್ನ ಉಳಿಸ್ತಾನೆ ಅಂತ ಹೇಳಿದ್ರೆ, ವಾಟ್ ಈಸ್ ಮೈ ಕೆಪಾಸಿಟಿ ಆಸ್ ಎ ಇಂಡಿವಿಜುವಲ್ ಸ್ಟ್ರೆಂತ್, ನನ್ನ ಸ್ಟ್ರೆಂತ್ ಅಂತ. ಬಟ್ ನಾನು ನಂಬ ಪ್ರತಿಯೊಬ್ಬ ಮನುಷ್ಯ ಅಯ್ಯೋ ಅವ್ನು ಸಿಕ್ಕಿಲ್ಲ ಇವ್ನು ಸಿಕ್ಕಿಲ್ಲ ಅಂತ ಕೊಡ್ಕೊಂಡು ಕೂತಿದ್ರೆ ಜೀವನ ಪೂರ್ತಿ ಕೊಡುತ್ತಾನೆ ಅಂತೀನಿ. ನಡಿ ಆಯ್ತು ಆಗಿದೆ, ಏನು ಏನು ಇವನ್ ಸೋತವ್ರೆ ಸೋತಾಗ್ತೀವ? ಕಲಿತೀವಿ ನಾವು ಕಲಿತೀವಿ, ಬಟ್ ಸೋತಾಗೂ
ವೀರತ್ವದಲ್ಲಿ ಸೋಲ್ಬೇಕು, ಹೋರಾಡ್ ಸೋಲ್ಬೇಕು, ಚೆನ್ನಾಗಿ ಮಾಡಬೇಕು ಸೋಲ್ಬೇಕು. ಅವಾಗ ಈ ಗುರು ಒಂಚೂರು ಇದು ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ದಟ್ ಇಸ್ ವಾಟ್ ಐ ಬಿಲೀವ್ ಯು ನೀಡ್ ಟು ವರ್ಕ್. ನಾವೇನು ಎಲ್ಲ ಗೊತ್ತು, ನನ್ನ ಗ್ರೇಟೆಸ್ಟ್ ಆಕ್ಟರ್ ಅಂತ ಹೇಳಿದ್ರೆ ನನಗೆ ಫೋಟೋ ಹಾಕಿದ್ದಾರೆ, ಆರ್ಟ್ ಪೂಜೆ ಮಾಡಿ ಶ್ರೇಯಸ್ ನಮಸ್ತೆ ಅಂತ ಹೇಳ್ತಾರೆ. ಕಮ್ಮಿ ಇಟ್ಟದ್ದು ಕಲಿಯಕ್ಕೆ ಬನ್ನಿ, ನನಗೆ ಹೇಳ್ಕೊಡಿ ಗೊತ್ತಿಲ್ಲ. ಓಕೆ, ನಮ್ಗೆ ಏನು ಸಿಗುತ್ತೆ ಆಪರ್ಚುನಿಟಿ ಅದನ್ನು ಎಷ್ಟು ಚೆನ್ನಾಗಿ ಎನ್ಕ್ಯಾಶ್ ಮಾಡೋದು ಅದನ್ನು ಮಾಡೋ ಪ್ರಯತ್ನದಲ್ಲಿದ್ದೀನಿ.